ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬ್ಯಾಂಗ್ಳೂರ್ ಸ್ಪೆಷಲ್ ಮಟನ್ ದೊನ್ನೆ ಬಿರಿಯಾನಿನ ಹೇಗೆ ಮಾಡೋದಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್, ಮಟನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು. ಇದನ್ನು ತೊಳೆದುಬಿಟ್ಟು ಚೆನ್ನಾಗಿ ಡ್ರೈನ್ ಮಾಡಿಟ್ಕೊಳ್ಳಿ. ಮಟನ್ ಮ್ಯಾರಿನೇಟ್ ಮಾಡಲಿಕ್ಕೆ 1/4 ಕಪ್ನಷ್ಟು ಹುಳಿ ಮೊಸರು ತೊಗೊಳ್ಳಿ, 2 ಟೀಸ್ಪೂನಷ್ಟು ಎಣ್ಣೆ, 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ 1.5 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಜೀರಿಗೆ ಸಾಂಬಾರ ರೈಸ್ ಅಂತ ಸಿಗುತ್ತೆ, 2 ಗ್ಲಾಸ್ನಷ್ಟು ಅಥವಾ 1/4 ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ತೊಳೆದುಬಿಟ್ಟು 1/2 ಗಂಟೆ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಇದಿಲ್ಲ ಅನ್ನೋರು ಸೋನಾ ಮಸೂರಿ ರೈಸ್ ಅಥವಾ ಬಾಸುಮತಿ ರೈಸ್ನಾದರೂ ಉಪಯೋಗಿಸ್ಬೋದು. ನೀರು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರು ಹಾಕೋಬೇಕು. ಇಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇದಿಷ್ಟು ಗ್ರೈಂಡ್ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸುಮಾರಾಗಿ 1/20 ಎಸಳಷ್ಟು ಇದೆ, ಶುಂಠಿ 2 ಇಂಚು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನೀವು ಹಾಕೋಬೋದು. ನಾನಿಲ್ಲಿ 6 ತೊಗೊಂಡಿದ್ದೀನಿ ಉದ್ದುದ್ದು, ನಿಮಗೆ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಈರುಳ್ಳಿ 2 ಒಗ್ಗರಣೆಗೆ, ಬಿರಿಯಾನಿ ಮಸಾಲ ಪುಡಿ 2 ಟೀಸ್ಪೂನಷ್ಟು. ಇದು ಹೇಗೆ ಮಾಡೋದಂತ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಧನಿಯಾ ಪುಡಿ 1.5 ಟೀಸ್ಪೂನ್, ಪಲಾವ್ ಎಲೆ 1, ಏಲಕ್ಕಿ 2, ದೊಡ್ಡದಾದರೆ 1/2 ನಿಂಬೆಹಣ್ಣು ಹಾಕ್ಕೊಳ್ಳಿ, ಚಿಕ್ಕದಾದರೆ 1 ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದು ಕಸೂರಿ ಮೇಥಿ 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಟೊಮ್ಯಾಟೊ 2, ಎಣ್ಣೆ 1.75 ಕಪ್ನಷ್ಟು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಮಟನ್ಗೆ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ, ಎಣ್ಣೆ ಮತ್ತು ಮೊಸರನ್ನ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ 1 ಅವರ್, ಜಾಸ್ತಿ ಅಂದರೆ 1 ನೈಟ್ ಕೂಡ ಮ್ಯಾರಿನೇಟ್ ಮಾಡ್ಕೋಬೋದು. ನೆಕ್ಸ್ಟ್ 1 ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಮಟನ್ ಹಾಕ್ಕೊಳ್ಳಿ. ಮಟನ್ ಹಾಕ್ಕೊಂಡು ಬೇಯಿಸ್ಬೇಕಿದನ್ನು. ಇದರಲ್ಲೇ ನೀರು ಬಿಡುತ್ತೆ, ನೀವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಕಿಲ್ಲ. ಮೊಸರು ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಲ್ಲ, ನೀರು ಬಿಡುತ್ತೆ. ಇದನ್ನು 1-2-3 ವಿಶಲ್ ಕುಕ್ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. 1 ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1.5 ಕಪ್ನಷ್ಟು ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಇದು ಕುಕ್ಕರ್ ಆಗಿದೆ, ನಾನಿಲ್ಲಿ 3 ವಿಶಲ್ ಕುಕ್ ಮಾಡ್ಕೊಂಡಿದ್ದೀನಿ. 1/2 ಬೆಂದಿರಬೇಕು ಮಟನ್. ಬೆಂದಿಲ್ಲ ಅಂದರೆ ಇನ್ನೊಂದ್ಸಲ ಗ್ಯಾಸ್ ಆನ್ ಮಾಡಿ 1-5 ನಿಮಿಷ ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಳಿ, ನೀರೆಲ್ಲ ಇಂಗೋ ರೀತಿ. ನೆಕ್ಸ್ಟ್ 1 ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ, ಪಲಾವ್ ಎಲೆ, ಏಲಕ್ಕಿನ ಹಾಕಿ ಹುರ್ಕೋಬೇಕು. ಇದು ಸ್ವಲ್ಪ ಕೆಂಪಗಾದಮೇಲೆ ಮಟನ್ ಹಾಕ್ಕೊಳ್ಳಿ. ಮಟನಲ್ಲಿರೋ ನೀರು ಹಾಕೋಕ್ಕೆ ಹೋಗಬೇಡಿ, ಬರೀ ಮಟನ್ ಮಾತ್ರ ಹಾಕ್ಕೋಬೇಕು. ಇದನ್ನು 1-2 ನಿಮಿಷ ಎಣ್ಣೆನಲ್ಲಿ ಈ ರೀತಿ ಹುರ್ಕೋಬೇಕು. ಇದು ಹುರ್ಕೊಂಡಾದಮೇಲೆ ಗ್ರೈಂಡ್ ಮಾಡಿರೋವಂಥ ಮಸಾಲೆ ಪೇಸ್ಟ್ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ರುಬ್ಕೊಳ್ಳಿ. ಇದನ್ನು 1-3 ನಿಮಿಷ ಕುಕ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಸಾಲೆ ಎಲ್ಲ ಹಿಡಿದಿರುತ್ತೆ, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಕ್ಕೆ ಬಿರಿಯಾನಿ ಮಸಾಲ ಪುಡಿ, ಧನಿಯಾ ಪುಡಿ ಮತ್ತು ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಇದು ಮಟನ್ ಸ್ಟಾಕ್ ಇರುತ್ತಲ್ಲ ಬೇಯಿಸಿರೋ ಅಂಥ ನೀರು, ಅದನ್ನು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1-5 ನಿಮಿಷ ಕುಕ್ ಮಾಡ್ಕೋಬೇಕು. ಮಟನ್ 1/4 ಬೆಂದಿರಬೇಕು, ಅನ್ನ ಜೊತೆ ಬೇಯಲ್ಲ. 1/4 ಭಾಗ ಬೆಂದ ಮೇಲೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ, ಬಿಸಿನೀರು ಹಾಕಿ ಕುದಿಯಕ್ಕಿಡಿ. ಇದು ಕುದ್ದ ಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಚೆನ್ನಾಗಿ ನೀರೆಲ್ಲ ಡ್ರೈನ್ ಮಾಡಿ ಹಾಕ್ಕೋಬೇಕು, ನೀರು ಇರಬಾರ್ದು. ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅನ್ನಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಕಸೂರಿ ಮೆತ್ತಿ ಹಿಂಗೆ ಕೈನಲ್ಲೇ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಳ್ಳಿ. ಬೇಕಂದರೆ ಹುಳಿ ಜಾಸ್ತಿ ಬೇಕಂದರೆ 1 ಕೂಡ ನಿಂಬೆಹಣ್ಣು ಹಾಕ್ಕೋಬೋದು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ 1-2 ನಿಮಿಷ ಕುದಿಸಿ ಕೆಳಗಡೆ 1 ಕಬ್ಬಿಣದ ತವ ಇಟ್ಕೊಳ್ಳಿ, ಮಂದಕ್ಕಿರಬೇಕು. ಇದನ್ನು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು. ಇದು ಬಿಸಿ ಆದಮೇಲೆ ಮೇಲೆ ಬಿರಿಯಾನಿ ಪಾಟ್ ಇಟ್ಟು ಇದು ಗೋಧಿ ಹಿಟ್ಟಿನಲ್ಲಿ ರೀತಿ ಬೈಂಡ್ ಮಾಡ್ಕೋಬೇಕು. ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪನೂ ಅಬೆ ಆಚೆ ಬರ್ದಂಗೆ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಬಿಸಿನೀರು ಇಟ್ಕೊಳ್ಳಿ. ಈ ರೀತಿ ಕೆಳಗಿಂದನೂ ಮೇಲಿಂದನೂ ಎರಡೂ ಕಡೆ ದಮ್ಮಾಗುತ್ತೆ, ಚೆನ್ನಾಗಿ ಬೇಯುತ್ತೆ, ರುಚಿಯಾಗೂ ಇರುತ್ತೆ. 1-20 ನಿಮಿಷ ಸಿಮ್ನಲ್ಲಿಟ್ಟು 20 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ 1-5 ನಿಮಿಷ ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಈ ರೀತಿ
ದಪ್ಪ ತಳದ ಪಾತ್ರೆ ಇಟ್ಟಿರೋದ್ರಿಂದ ಒಂಚೂರು ಒತ್ತಿರಲ್ಲ, ಕರೆಕ್ಟಾಗಿ ಅನ್ನ ಆಗಿರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಈರುಳ್ಳಿ ಪಚ್ಚಡಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ವ ಬ್ಯಾಂಗ್ಳೂರ್ ಸ್ಪೆಷಲ್ ಮಟನ್ ದೊನ್ನೆ ಬಿರಿಯಾನಿನ ಹೇಗೆ ಮಾಡೋದಂತ. ನಿಮ್ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.